ನಮಸ್ಕಾರ, ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂ ಪ್ರಣೇಶ್. ಬೆಳಗಾವಿ ಜಿಲ್ಲೆ ಪೆರವಾಡಿ ಗ್ರಾಮದಲ್ಲಿ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಹಾಗೂ ರಾಷ್ಟ್ರಧ್ವಜವನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರತಿಭಟನೆಯಲ್ಲಿ ರಾಜ್ಯಾದ್ಯಂತ ಕ್ರಾಂತಿಕಾರಿ ಸಂಗೊಳ್ಳಿ ರಾಯರ ಒಂದು ಅಭಿಮಾನಿಗಳು ಮತ್ತು ಹಾಗೂ ಎಲ್ಲ ಸಂಘಟನೆಗಳು ಸೇರಿ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಸಂಘಟನೆ ಉದ್ದೇಶ ಏನಂತಂದರೆ, ಪೆರಮಡಿಯಲ್ಲಿ ಮತ್ತೆ ಒಂದು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಹಾಗೂ ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡಬೇಕು, ಇಲ್ಲವಾದರೆ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ. ಹಾಗೆಯೇ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಏಕೈಕ ವ್ಯಕ್ತಿ ಅಂತಂದರೆ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ. ಇಂಥ ಮಹಾನ್ ವ್ಯಕ್ತಿಯ ಒಂದು ಪ್ರತಿಮೆಯನ್ನು ತೆರವುಗೊಳಿಸಿರುವುದು ಒಂದು ಅಮಾನವೀಯ ಘಟನೆ ಎಂದು ಹೇಳುತ್ತಾ, ಈ ಒಂದು ಅದೇ ಸ್ಥಳದಲ್ಲಿ ಮತ್ತೆ ಪುನಃ ಒಂದು ಪ್ರತಿಮೆಯನ್ನು ಸ್ಥಾಪನೆ ಬೇಕು, ರಾಷ್ಟ್ರದ ಸ್ಥಾಪನೆ ಮಾಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುತ್ತೇವೆ. ಏಕೆಂತಂದರೆ ಇಂಥ ಒಂದು ಕ್ರಾಂತಿಕಾರಿ ದೇಶಪ್ರೇಮಿಯಾದಂಥ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ತೆರವುಗೊಳಿಸುವುದಕ್ಕೆ ಮಾಡಿದಂಥ ವ್ಯಕ್ತಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಎಂದು ಇಲ್ಲಿ ಆಪಾದಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಪೆರವಾಡಿ ಊರಿನಲ್ಲಿ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಯನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಕಾಗಿನೆಲೆಯ ಶ್ರೀಗಳಾದಂಥ ನರೇಂದ್ರಪುರಿ ಸ್ವಾಮಿಗಳು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರನ್ನು ಭೇಟಿ ಮಾಡಿ ಆ ಸ್ಥಳದಲ್ಲಿ ಮತ್ತೆ ಪುನಃ ಒಂದು ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಹಾಗೂ ಈ ದೇಶಪ್ರೇಮಿಗಳಂತಹ ಇಂಥ ನಾಯಕರ ಒಂದು ಪ್ರತಿಮೆಯನ್ನು ಒಂದು ತೆರವುಗೊಳಿಸಿದ್ದು ಅಮಾನವೀಯ ಎಂದು ಹೇಳುತ್ತಾ ಅವರಿಗೆ ಈ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಸ್ಪಂದಿಸಿದಂಥ ಯಡಿಯೂರಪ್ಪನವರು ಪುನಃ ಅದೇ ಸ್ಥಳದಲ್ಲಿ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡುತ್ತೇವೆ ಹಾಗೂ ರಾಷ್ಟ್ರಧ್ವಜವನ್ನು ಸಹ ನಿರ್ಮಾಣ ಮಾಡುತ್ತೇವೆ ಎಂದು ಶ್ರೀಗಳಿಗೆ ಒಂದು ಭರವಸೆಯನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಗೃಹ ಸಚಿವರಾದ ಬೊಮ್ಮಾಯಿ ಸಹ ಇದ್ದಾರೆ. ದೇಶಭಕ್ತ ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಮಹಾನ್ ನಾಯಕ ಹಾಗೂ ಕನ್ನಡದ ಕಚ್ಚಿದ ಗಂಡು ಎಂದರೆ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ. ಇಂಥ ಸಂಗೊಳ್ಳಿ ದೇಶಭಕ್ತರ ಪ್ರತಿಮೆಯನ್ನು ತೆರವುಗೊಳಿಸಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಈ ಚಳುವಳಿಯಲ್ಲಿ ಎಲ್ಲರೂ ಸಹ ಸಂಘಟನೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಸಹ ಇಲ್ಲಿ ಭಾಗಿಯಾಗಿದ್ದು ನಿಮಗೆ ಕಾಣಬಹುದಾಗಿ ಮಹಿಳೆಯರು ಸಹ ಭಾಗಿಯಾಗಿದ್ದಾರೆ. ಏಕೆಂದರೆ ಇಂಥ ಭಕ್ತರ ಒಂದು ಪ್ರತಿಮೆಯನ್ನು ತೆರವುಗೊಳಿಸುವುದು ಅಮಾನವೀಯ ಎಂದು ಹೇಳಬಹುದಾಗಿದೆ. ಆದ್ದರಿಂದ ಇಲ್ಲಿ ನೋಡಿ ಚಿತ್ರದಲ್ಲಿ ಕಾಣ್ತೇವೆ ಒಂದು ಪ್ರತಿಭಟನೆಯಲ್ಲಿ ಸಾವಿರಾರು ಮಂದಿಗಳಲ್ಲಿ ಭಾಗವಹಿಸಿದ್ದು ಕಂಡುಬರುತ್ತದೆ. ರಾಜ್ಯ ಸರ್ಕಾರವು ಖಾಸಗಿ ಶಾಲೆಗಳನ್ನು ಒಂದು ಮಲ್ತಾಯಿ ಧೋರಣೆಯ ರೀತಿಯಲ್ಲಿ ಕಾಣ್ತಿದೆ. ಏಕೆಂತಂದರೆ ಸರ್ಕಾರಿ ಶಿಕ್ಷಣ ಇಲಾಖೆ ನೌಕರಿಗೆ ಒಂದು ಥರ ಒಂದು ನಿಯಮವನ್ನು ಹೊರಡಿಸಿದ್ದಾದರೆ ಖಾಸಗಿ ಶಾಲೆಗಳ ಮತ್ತು ಸಂಸ್ಥೆಗಳ ಮೇಲೆ ಮತ್ತು ಶಿಕ್ಷಕರ ಮೇಲೆ ಒಂದು ರೀತಿಯ ಒಂದು ಆದೇಶವನ್ನು ಹೊರಡಿಸಿದೆ. ಏಕೆಂತಂದರೆ ಖಾಸಗಿ ಶಾಲೆಗಳು ಈ ದಿನಗಳಲ್ಲಿ ಅಂದರೆ ಕೋವಿಡ್ ಸಮಯದಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸುತ್ತಿದ್ದೇವೆ. ಆಗಷ್ಟು ಒಂದು ತೊಂದರೆಯನ್ನು ಅನುಭವಿಸ್ತೇವೆ. ಹಾಗೆ ಅಲ್ಲಿ ಕಾರ್ಯನಿರ್ವಹಿಸುವಂಥ ಶಿಕ್ಷಕರು ಸಹ ತುಂಬ ಇಲ್ಲಿ ನೋವನ್ನು ಉಂಟು ಮಾಡ್ತಿದ್ದಾರೆ. ಏಕೆಂದರೆ ಈ ಒಂದು ನಿಟ್ಟಿನಲ್ಲಿ ಖಾಸಗಿ ಸರ್ಕಾರವು ಈ ವರ್ಷದಲ್ಲಿ ಖಾಸಗಿ ಶಾಲೆಯವರಿಗೆ ಹೇಳದೇ ಒಂದು TCಯನ್ನು ಕೊಡ್ತಾ ಇರ್ಬೋದು ಅಥವಾ RT ಶುಲ್ಕದಲ್ಲಿ ಮರುಪಾವತಿ ಮಾಡ್ತಾ ಇರ್ಬೋದು. RT ಶುಲ್ಕದಲ್ಲಿ ಎರಡನೇ ಕಂತು ನೀಡುವ ಸಂದರ್ಭದಲ್ಲಿ ಕಡಿತಗೊಂಡಿರೋದಿರ್ಬೋದು. ಹಾಗೆ ಈ ಹಿಂದೆ ಎರಡು ಅಂಶಗಳನ್ನು ಹಿಡಿದುಕೊಂಡು ಒಂದು ಸಭೆಯನ್ನು ಒಂದು ಸಭೆಯನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಎರಡು ಅಂಶಗಳನ್ನು ಎತ್ತಿಡಿದ್ವಿ. ಆ ಅಂಶಗಳಿಗೆ ಹಿಂದಿನ ಸಭೆಯಲ್ಲಿ ಶಿಕ್ಷಣ ಸಚಿವರು ಒಂದು ಆದ್ಯತೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿವರೆಗೂ ಸಹ ಮಾನ್ಯ ಆಯುಕ್ತರು ಯಾವುದೇ ರೀತಿಯಲ್ಲಿ ಎರಡು ಅಂಶಗಳ ಬಗ್ಗೆ ಆದೇಶ ಹೊರಡಿಸಿಲ್ಲ. ಆದ್ದರಿಂದ ಒಂದು ರೀತಿಯಲ್ಲಿ ಹೇಳುವ ಕ್ಯಾಂಪ್ಸ್ ಹೇಳೋದಾದರೆ ಆಯುಕ್ತರು ಒಂದು ಕರ್ತವ್ಯ ಲೋಪವನ್ನು ಎಸಗುತ್ತಿದ್ದಾರೆ ಎಂದು ಕ್ಯಾಂಪ್ಸ್ ಒಂದು ಆರೋಪ ಮಾಡುತ್ತದೆ. ಈ ಒಂದು ಒಂದು ಸಭೆ ಒಂದು ಪ್ರತಿಭಟನೆಯಲ್ಲಿ ಒಂದು ಎಲ್ಲ MLCಗಳು ಭಾಗವಹಿಸಿದರು. ಅದರಲ್ಲಿ ಭೋಜೇಗೌಡರು ಇರ್ಬೋದು ಅಥವಾ ಮರಿತಿಪ್ಪೇಗೌಡರು ಪುಟ್ಟಯ್ಯನವರು ರಮೇಶ್ ಗೌಡರು ಭೋಜೇಗೌಡರು ಇತರರು ಸಹ ಒಂದು MLCಗಳು ಭಾಗವಹಿಸಿ ಒಂದು ಸಪೋರ್ಟನ್ನು ನೀಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇರೋ ಮಾನ್ಯ ಆಯುಕ್ತರು ಈ ವಿಚಾರಗಳ ಬಗ್ಗೆ ಗಮನ ಹರಿಸದೇ ಇದ್ದರಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ. ಏಕೆಂತಂದರೆ ಈಗ ನಮ್ಮ ಈ ಖಾಸಗಿ ಶಾಲೆಗಳು ಈಗಾಗಲೇ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೇವೆ. ಹಾಗೆ ರಾಜ್ಯ ಸರ್ಕಾರಿ ನೌಕರಿಗೆ ಯಾವ ರೀತಿಯಾಗಿ ಸ್ಪಂದನೆ ನೀಡುತ್ತಿರೋ ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ನಿರ್ವಹಿಸುವಂಥ ಶಿಕ್ಷಕರಿಗೂ ಹಾಗೂ ಸಂಸ್ಥೆಯವರಿಗೂ ಒಂದು ಸಹಾಯ ಹಸ್ತವನ್ನು ನೀಡಿ, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ. ಹಾಗೆಯೇ ಮಕ್ಕಳು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ TC ತೆಗೆದುಕೊಂಡು ಹೋಗಬೇಕಾದ್ರೆ ಶುಲ್ಕವನ್ನು ಕಟ್ಟಿರದೇ ಇರುವುದಿಲ್ಲ. ಅಂಥವನ್ನು ನಮಗೆ ಶುಲ್ಕ ವಸೂಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಎಂದು ಈ ರೀತಿಯಾಗಿ ಪ್ರತಿಜ್ಞೆ ಮಾಡುವುದರ ಮೂಲಕ ಒಂದು ಮನವಿ ಮಾಡಿಕೊಂಡಿತು.
ಪ್ರತಿಭಟನೆಯಲ್ಲಿ ಮರೆತಿಪ್ಪೆ ಕೊಟ್ಟ ಮೂಲಕ ಒಂದು ಮನವಿಯನ್ನು ಕಮಿಷನರಿಗೆ ನೀಡಿತು. ಈ ಸಂದರ್ಭದಲ್ಲಿ ಕಮಿಷನರ್ ಅಂತ ಜಗದೀಶ್ ಅವರು ಅದನ್ನು ಪಡೆದುಕೊಂಡು ನಾವು ಇದನ್ನು ಪರಿಶೀಲನೆ ಮಾಡಿ ಸಚಿವರ ಹತ್ರ ಮಾತಾಡಿಕೊಂಡು ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕ್ಯಾಂಪ್ಸಿನ ಸದಸ್ಯರಾದಂಥ ಹಾಗೂ ಎಲ್ಲ ಸದಸ್ಯರಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಅಧ್ಯಕ್ಷರಾದಂಥ ಶಶಿಕುಮಾರ್ ಸೌರ ಅವರು ಸಹ ಹಾಜರಿದ್ದಾರೆ. ಹಾಗೆಯೇ ಈ ಒಂದು ಪ್ರತಿಭಟನೆಯ ಸಮಯದಲ್ಲಿ ಎಲ್ಲರೂ ಸಹ ಸಾಮಾಜಿಕ ಅಂತರವನ್ನು ಪಡೆದುಕೊಳ್ಳುವುದರ ಮೂಲಕ ಮಾಸ್ಕನ್ನು ಧರಿಸಿಕೊಂಡು ಪ್ರತಿಭಟನೆಗೆ ಹಾಜರಾಗಿದ್ದು ವಿಶೇಷವಾಗಿ ಕಂಡುಬಂದಿತ್ತು. ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಹಾಗೂ ಎರೆಹೊಸೂರು ಮೊದಲಿರುವಂಥ ಸುಮಾರು 3 ಕಿಲೋಮೀಟರ್ ರಸ್ತೆಗೆ ಶಾಸಕರಂಥ ಡಿ ಎಸ್ ಸುರೇಶ್ ಅವರು ಒಂದು ಗುದ್ದಲಿ ಪೂಜೆ ನಡೆಸಿ ಈ ಒಂದು ರಸ್ತೆ ಕಾಮಗಾರಿಯು 1,90,00,000 ಅನುದಾನ ಬಿಡುಗಡೆಯಾಗಿದ್ದು, ಈ ಸಂದರ್ಭದಲ್ಲಿ ಒಂದು ಗುದ್ದಲಿ ಪೂಜೆಯನ್ನು ಶಾಸಕರಾದ ಡಿ ಎಸ್ ಸುರೇಶ್ ನಡೆಸಿ, ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಪ್ರೇಮ ಮಂಜ ಸಹ ಇದ್ದರು. ಈ ಸಂದರ್ಭ ಎಲ್ಲರೂ ಸಹ ಭಾಗವಹಿಸಿದ್ದರು. ನಂತರ ಶಾಸಕರು ಮಾತನಾಡುತ್ತಾ ಈ ಒಂದು ಗುದ್ದಲಿ ಪೂಜೆಯನ್ನು ನಾವೇನು ಮಾಡಿದ್ದೇವೆ, ಆದರೆ ರಸ್ತೆಯನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ನೀವೆಲ್ಲರೂ ನಿಂತುಕೊಂಡು ಮುಂದೆ ನಿಂತು ಒಂದು ರಸ್ತೆ ಒಳ್ಳೆಯ ರಸ್ತೆಯನ್ನು ನಿರ್ಮಾಣ ಮಾಡಿಕೊಳ್ಳಿ ಎಂದು ಸಾರ್ವಜನಿಕರಿಗೆ ಅಲ್ಲಿ ಹೇಳಿದರು. ಈ ಕಾಮಗಾರಿಯನ್ನು ನಿರ್ವಹಣೆ ಮಾಡುವಂತಹ ಗುತ್ತಿಗೆದಾರರಾದಂತಹ ಎ.ಟಿ. ರವಿಕುಮಾರ್ ಸಹ ಈ ಸಂದರ್ಭದಲ್ಲಿ ಹಾಜರಿದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಸಾಧನೆ ಮಾಡುವುದು ಅಷ್ಟು ಸುಲಭದ, ಸಾಧಿಸಿದ ಮೇಲೆ ಆ ಸಾಧನೆಯನ್ನು ಗುರುತಿಸುವುದು ಅಷ್ಟೇ ಸ್ಫೂರ್ತಿದಾಯಕ. ಇದರ ಹಿನ್ನೆಲೆಯಲ್ಲಿ ತರೀಕೆರೆ ಗ್ರಾಮ ಪಟ್ಟಣದಲ್ಲಿರುವಂತಹ ಗೌರಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಸಾಹಿತ್ಯ ಪರಿಷತ್ ಘಟಕ ತರೀಕೆರೆ, ಅರಿವು ವೇದಿಕೆ ತರೀಕೆರೆ ಇವರ ಸಹಯೋಗದಲ್ಲಿ ಇತ್ತೀಚೆಗೆ ನಡೆದಂಥ SSLC PUCಯಲ್ಲಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಮಾಡುವುದರ ಮೂಲಕ ಅವರ ಸಾಧನೆಗೆ ಒಂದು ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ, ಅವರಿಗೆ ಒಂದು ಹೂವನ್ನು ಎರಚುವುದರ ಮೂಲಕ ಸಾಧನೆಗೆ ತಕ್ಕ ಪ್ರತಿಫಲ ಎಂಬಂತೆ ಒಂದು ಪೋಷಣೆಯನ್ನು ಮಾಡುತ್ತಿದ್ದಾರೆ. 35 ವರ್ಷಗಳಿಂದ ಅರಿವು ವೇದಿಕೆ, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಗೌರಿ ಚಾರಿಟಬಲ್ ಟ್ರಸ್ಟು ಇಂತಹ ಸಂಸ್ಥೆಗಳು ತನ್ನದೇ ಆದಂತಹ ಕೆಲವು ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡು, ಜೊತೆಗೆ ಸಮಾನ ಮನಸ್ಕರು, ಯಾವ ಒಂದು ಪ್ರತಿಫಲಾಪೇಕ್ಷೆಯನ್ನು ಪಡೆದಿದ್ದೀರಾ, ಒಂದು ಸಮಾಜಕ್ಕೆ ನಮ್ಮ ಏನಾದರೂ ಒಂದು ಋಣ ಅಥವಾ ಒಂದು ನಮ್ಮ ಒಂದು ಕಾಣಿಕೆಯನ್ನು ಸಲ್ಲಿಸಬೇಕು ಅಂತಕ್ಕ ಒಂದು ಮಹದೌದಾರ್ಯವನ್ನು ಸಂಕಲ್ಪ ಮಾಡಿಕೊಂಡು ಮಾಡ್ತಾ ಇರತಕ್ಕಂಥ ಒಂದು ಸಾಲಿನಲ್ಲಿ ಬಹುಶಃ ಇಂಥ ಕಾರ್ಯಕ್ರಮಗಳನ್ನ ನೆರವೇರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಬಹಳ ಹಿಂದಿನಲ್ಲೂ ನಡ್ಕೊಂಡು ಬರ್ತಾ ಇದೆ. ಈ ಸಂಸ್ಥೆಗಳು ಒಂದು ವಿದ್ಯೆಗೆ, ಪರಿಸರಕ್ಕೆ, ಜನಗಳ ಅಭ್ಯುದಯಕ್ಕೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು, ಜೊತೆಗೆ ಆರೋಗ್ಯ ಭಾಗ್ಯ ಕರೆಸ್ತಕ್ಕಂಥ ಕಾರ್ಯಕ್ರಮಗಳ ಒಂದು ಜೊತೆಗೆ ಇಂದಿನ ಯುವ ಪೀಳಿಗೆಗಳಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಒಂದು ವಿದ್ಯೆ ಜ್ಞಾನಾರ್ಜನೆ ಜೊತೆಗೆ ಅವರನ್ನು ಉತ್ತೇಜನ ಕೊಡ್ತಕ್ಕಂಥದ್ದು, ಸಮಾಜದಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿಗಳನ್ನು ಪ್ರೇರಣೆ ಮಾಡೋದ್ರ ಜೊತೆಗೆ ಅವ್ರಿಗೊಂದು ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಗೌರಿ ಚಾರಿಟಬಲ್ ಟ್ರಸ್ಟು ಮತ್ತು ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಹಾಗೂ ಅರಿವು ವೇದಿಕೆ ಇವರು ನಮ್ಮ ತಾಲೂಕಿನಲ್ಲಿ SSLC PUC ಮತ್ತು ಇತರೆ ಒಂದು ಶಾಲೆಗಳಲ್ಲಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹದಾಯಕವಾಗಿ ಅವ್ರಿಗೆ ಪ್ರೇರಣಾದಾಯಕವಾಗಿ ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯಕ್ರಮ ಇವತ್ತು ಇಲ್ಲಿ ನೆರವೇರಿತು. ಅದಕ್ಕೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಭಾಗಿಗಳಾಗಿದ್ದರು. ಅವ್ರನ್ನೆಲ್ಲ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗೆ ಅರಿವು ವೇದಿಕೆಯಿಂದ ನೆರವೇ ಈ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಪ್ರತಿಭೆಯನ್ನು ಗುರುತಿಸುವಂಥ ಮನಸ್ಸುಳ್ಳಂಥ ವ್ಯಕ್ತಿಗಳಿಗೆ ಒಂದು ಭಾಗವಹಿಸಿದ್ದು ವಿಶೇಷವಾಗಿ ಕಂಡುಬಂತು. ಹಾಗೆಯೇ ಸಾಧನೆ ಮಾಡಿದಂತಹ ಪೋಷಕ ವರ್ಗದವರು ಹಾಗೂ ಮಕ್ಕಳು ಸಹ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಕಂಡುಬಂದಿತು.